students, ಇದು ಫೈನಲ್ ಇಯರ್ ಬಿಕಾಂ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಗೆ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಲ್ಲಿ 2018 ಅಲ್ಲಿ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದಾನೆ ಇದು ಸೆಕ್ಷನ್ ಬಿ ನಲ್ಲಿ ಸೆಕ್ಷನ್ ಬಿ ನಲ್ಲಿ 6 ಮಾರ್ಕ್ಸ್ ಕ್ವೆಶ್ಚನ್ ಗೆ ಕ್ವೆಶ್ಚನ್ ನಂಬರ್ 6 ಕೇಳಿದಾನೆ ಏನಿದೆ ಕ್ವೆಶ್ಚನ್ ಓದೋಣ ಫಸ್ಟ್ calculate net premium for the year ended 31st March 2017 of popular insurance business particulars fire and marine ಎರಡು ಕೊಟ್ಟಿದ್ದಾರೆ ಅದಕ್ಕೆ ನಾನು particulars fire marine ಅಂತೀನಿ ಇನ್ನರ್ ಕಾಲಂ ಔಟರ್ ಕಾಲಂಸ್ ನಾನು ಉಳಿಸ್ಕೊಂಡಿದ್ದೀನಿ premium on reinsurance ಇದೆ premium in reinsurance accepted premium on direct business reserve for risk on 1/4/2016 adjustment to reserve for unexpired risk is to be maintained at 40% and 80% of net premium for fire and marine insurance respectively ಅಂತ ಹೇಳಿದ್ದಾರೆ ನೋಡಿ ಈ ಕ್ವೆಶ್ಚನ್ ಅಲ್ಲಿ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಯೂಶುವಲ್ ಆಗಿ ಫೈರ್ ಇನ್ಶೂರೆನ್ಸ್ ಅಲ್ಲಿ ಹೌದಾ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 50% ಮೇಂಟೈನ್ ಮಾಡಬೇಕು ಅಂತ ಬುಕ್ ಅಲ್ಲಿ ಇದೆ ಅಥವಾ ನಾನು ಹೇಳಿದ್ದೆ ಹಾಗೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ 100% ಮಾಡಬೇಕು ಅಂತ ಹೇಳಿದ್ದೆ ಇಲ್ಲಿ 80% ಅಂತ ಹೇಳಿದಾನೆ ಸಿ ಏನು ಕೊಟ್ಟಿಲ್ಲ ಕ್ವೆಶ್ಚನ್ ಅಲ್ಲಿ ಅಂದ್ರೆ 50% ಮತ್ತೆ 100% ಮಾಡಿ ಅವನೇ ಕ್ವೆಶ್ಚನ್ ಅಲ್ಲಿ 40% ಮಾಡಿ 80% ಮಾಡಿ ಅಂದ್ರೆ 40% 80% ಏ ಮಾಡಿ ಓಕೆನಾ ಕನ್ಫ್ಯೂಷನ್ ಬೇಡ ಈಗ ಫಸ್ಟ್ ನಾನು ಏನು ಮಾಡ್ತೀನಿ ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ತಗೊಳ್ತೀನಿ ಸೋ ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ಡೈರೆಕ್ಟ್ ಎಷ್ಟು ಇದೆಯಪ್ಪ ಫೈರ್ ದು ಅಂತ ಹೇಳಿದ್ರೆ 42,20,000 ಇದೆ ಹಾಗೆ ಮರೈನ್ 64,40,000 ಇದೆ ಓಕೆನಾ ಫೈನ್ ಇದಕ್ಕೆ ನಾನು ಹೇಳಿದಿನಿ ಪ್ರೊಫಾರ್ಮಾನಲ್ಲಿ ಯಾವುದೇ ರೀಇನ್ಶೂರೆನ್ಸ್ ಪ್ರೀಮಿಯಂ ಆಕ್ಸೆಪ್ಟೆಡ್ ಇದ್ರೆ ಆಡ್ ಮಾಡಿ ಅಂತ ಹೇಳ್ತೀನಿ ಅದಕ್ಕೆ ರೀಇನ್ಶೂರೆನ್ಸ್ ಪ್ರೀಮಿಯಂ ಆಕ್ಸೆಪ್ಟೆಡ್ ಆಡ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಅಂದ್ರೆ 7,75,000 ಇದೆ ಫೈರ್ ಅಲ್ಲಿ ಮರೈನ್ ಅಲ್ಲಿ 15,10,000 ಇದೆ ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 49,95,000 ಇದು 79,50,000 ಬರ್ತಾ ಇದೆ ಇದರಲ್ಲಿ ರೀಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ನ ಮೈನಸ್ ಮಾಡಬೇಕು ಯಾವಾಗಲೂ ಎಷ್ಟಿದೆ ಅಂದ್ರೆ 10,35,000 ಓಕೆನಾ ಇದು 22,10,35,000 ಇದು 22,20,000 ಇದೆ ಮೈನಸ್ ಮಾಡಬೇಕು ಮೈನಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 39,60,000 ಇದು 57,30,000 ಬರುತ್ತೆ ಇದು ಆಕ್ಚುಯಲ್ ಆಗಿ ಟೋಟಲ್ ಪ್ರೀಮಿಯಂ ಇದರಲ್ಲಿ ನಾವೇನ್ ಮಾಡ್ತೀವಿ ಪ್ಲಸ್ ಆರ್ ಮೈನಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅನ್ನ ಮೇಂಟೈನ್ ಮಾಡಬೇಕು ಅವನು ಓಲ್ಡ್ ಬ್ಯಾಲೆನ್ಸ್ ಅಂದ್ರೆ ರಿಸರ್ವ್ 1/4/2016 ಅಲ್ಲಿ 14,85,000 ರುಪೀಸ್ ಅಷ್ಟು ಇದೆ ಆಲ್ರೆಡಿ ಅಂತ ಹೇಳಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಇದರಲ್ಲಿ 48,18,000 ಇದೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಓಲ್ಡ್ ಬ್ಯಾಲೆನ್ಸ್ ಓಲ್ಡ್ ವರ್ಷದ್ದು 14,85,000 ಇಲ್ಲಿ 48,18,000 ಮರೈನಲ್ಲಿ ಇದೆ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ವರ್ಷ ಟೋಟಲ್ ಪ್ರೀಮಿಯಂ ಅಲ್ಲಿ ಫೈರ್ ಅಲ್ಲಾದ್ರೆ 40% ಮಾಡಿ ಮರೈನ್ ಅಲ್ಲಾದ್ರೆ 80% ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಟೋಟಲ್ ಪ್ರೀಮಿಯಂ ಅಲ್ಲಿ 40% ಅಷ್ಟು ಟೋಟಲ್ ಪ್ರೀಮಿಯಂ ನ ರಿಸರ್ವ್ ಗೆ ಎತ್ತಿಡಿ ಅಂತ ಹೇಳ್ತಾರೆ ಹಾಗಾದ್ರೆ ರಿಸರ್ವ್ ಹೌದಾ
1/4/2017 अंडे अथवा 31st March 2017 अंडे एस्ट इरबेक अंते टोटल प्रीमियम अल्ली 40% नोडी 39,60,000 अल्ली 40% माडिद्रे एस्ट बरुत्ते नोडी 39,60,000 अल्ली 40% माडिद्रे 15,80,000 रुपीस मेंटेन माडबेकु ಆಲ್ರೆಡಿ ನಮ್ಮ ಹತ್ರ ಎಷ್ಟಿದೆ 14,85,000 ಇದೆ ಅಲ್ಲಿಗೆ 15,80,000 ಮೇಂಟೈನ್ ಮಾಡಬೇಕು ಹೋದ ವರ್ಷದ್ದು ನಮ್ಮ ಹತ್ರ ಆಲ್ರೆಡಿ 14,85,000 ಇದೆ ಹಾಗಾದ್ರೆ ಈ 15,80,000ಗೆ ಎಷ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ 99,000 ರುಪೀಸ್ ಅಷ್ಟು ಶಾರ್ಟೇಜ್ ಇದೆ ಆ 99,000 ರುಪೀಸ್ ನ ಮಾತ್ರ ಈ ವರ್ಷ ಟೋಟಲ್ ಪ್ರೀಮಿಯಂ ಅಲ್ಲಿ ಮೈನಸ್ ಮಾಡಿ ಹಾಗೇನೇ ಮರೈನ್ ಅಲ್ಲಿ 57,30,000 ಟೋಟಲ್ ಪ್ರೀಮಿಯಂ ಇದೆ ಇದರಲ್ಲಿ ಎಷ್ಟು ಮೇಂಟೈನ್ ಮಾಡೋ ಅಂತ ಹೇಳಿದಾನೆ 80% ಹಾಗಾದ್ರೆ 57,30,000 ಮೇಲೆ 80% ಎಷ್ಟು ಬರುತ್ತೆ 57,30,000 × 80% ಅಂದ್ರೆ 45,84,000 ಮೇಂಟೈನ್ ಮಾಡಬೇಕು ಆಲ್ರೆಡಿ ನಮ್ಮ ಹತ್ರ ಎಷ್ಟಿದೆ 48,00,000 ಇದೆ ಹೌದಾ 45,84,000 ಮೇಂಟೈನ್ ಮಾಡಬೇಕು ಕರೆಕ್ಟಾ ಆಲ್ರೆಡಿ ನಮ್ಮ ಹತ್ರ ಎಷ್ಟಿದೆ ಜಾಸ್ತಿನೇ ಇದೆ 48,18,000 ಇದೆ ನಮಗೆ ಬೇಕಾಗಿರೋದೆಷ್ಟು 45,84 ಹೌದಾ ಆಲ್ರೆಡಿ ಎಷ್ಟಿದೆ 48,00,000 ಇದೆ ಹಾಗಾದ್ರೆ ಇನ್ನು ನಮ್ಮ ಹತ್ರ ಓಲ್ಡ್ ಲಾಸ್ಟ್ ಇಯರ್ ದೇ ಇನ್ನು ಸಾಕಷ್ಟು ಬ್ಯಾಲೆನ್ಸ್ ಉಳಿದಿರುತ್ತೆ ಇದು ಪ್ಲಸ್ ಇದು ಮೈನಸ್ ಕರೆಕ್ಟಾ ಇದು ಮೈನಸ್ ಇದು ಪ್ಲಸ್ ಇದು ಮೈನಸ್ ಇಲ್ಲಿ ಮೈನಸ್ ಜಾಸ್ತಿ ಇದೆ ಅದಕ್ಕೆ ಮೈನಸ್ ತಗೊಳ್ಳಿ ಇಲ್ಲಿ ಪ್ಲಸ್ ಜಾಸ್ತಿ ಇದೆ ಪ್ಲಸ್ ತಗೊಳ್ಳಿ ಓಕೆನಾ 48,18,000 ಇದು ಪ್ಲಸ್ 2,34,000 ಓಕೆನಾ ಈಗ 39,60,000 ಅಲ್ಲಿ ಹೌದಾ 39,60,000 ಅಲ್ಲಿ 99,000 ಇನ್ನ 38,61,000 ರುಪೀಸ್ ಉಳಿಯುತ್ತೆ ಇಲ್ಲಿ ಆಡ್ ಮಾಡಬೇಕು ಮಾಡಿದ್ರೆ 59,64,000 ರುಪೀಸ್ ಅಷ್ಟು ಏನಿರುತ್ತೆ ನೆಟ್ ಪ್ರೀಮಿಯಂ ಇರುತ್ತೆ ಇದು ನಮಗೆ ಎಸ್ ಮಾರ್ಕ್ಸ್ ಕ್ವಶನ್ 6 ಮಾರ್ಕ್ ಕ್ವಶನ್ ನೋಡಿ ಇಲ್ಲಿ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಕ್ಲೀನ್ ಆಗಿ ಕೇಳಿಸ್ಕೊಡಿ ನೋಡಿ 2016 ಅಲ್ಲಿ ನಮ್ಮ ಹತ್ರ ಎಷ್ಟಿದ್ಯಪ್ಪ 14,85,000 ಈ ವರ್ಷ ಟೋಟಲ್ ಪ್ರೀಮಿಯಂ ಅಲ್ಲಿ 40% ಅಂದ್ರೆ ಎಷ್ಟು ಬೇಕು 15,80,000 ಬೇಕು ನಮ್ಮ ಹತ್ರ ಎಷ್ಟಿದೆ 14,85,000 ಆಲ್ರೆಡಿ ಇದೆ ಈ ವರ್ಷ ಮೇಂಟೈನ್ ಮಾಡಬೇಕಾಗಿರೋದು ಎಷ್ಟು 15,80,000 ಇನ್ನ 99,000 ರುಪೀಸ್ ಈ ಟೋಟಲ್ ಪ್ರೀಮಿಯಂ ಅಲ್ಲಿ ಎತ್ತಿಟ್ರೆ ರಿಸರ್ವ್ ಎಷ್ಟಿದ್ದಂಗೆ ಆಗುತ್ತೆ 14,00,000 ಒಂದ್ ವರ್ಷದಿಷ್ಟು ಈ ವರ್ಷ ಇಷ್ಟೇ ಇಷ್ಟು ಎತ್ತಿಟ್ರೆ ಅಲ್ಲಿಗೆ ಇಷ್ಟು ಅಮೌಂಟ್ ನಮ್ಮ ಹತ್ರ ರಿಸರ್ವ್ ಆಗಿ ಉಳಿಯುತ್ತೆ ಅಲ್ಲಿಗೆ ಈ ಮಿಕ್ಕಿದ ಅಮೌಂಟ್ ಅನ್ನ ನಾವು ನೆಟ್ ಪ್ರೀಮಿಯಂ ನೆಟ್ ಇನ್ಕಮ್ ಬೇಕಾದ್ರೆ ಕರಿಬಹುದು ಅದೇ ತರ ಮರೈನ್ ಅಲ್ಲಿ 57,30,000 ಟೋಟಲ್ ಪ್ರೀಮಿಯಂ ಇದೆ ಹಳೆ ರಿಸರ್ವ್ 48,18,000 ಇದೆ ಇದರ ಮೇಲೆ 80% ಮಾಡಿದ್ರೆ ನಮ್ಗೆ ಎಷ್ಟು ಬೇಕಾಗುತ್ತೆ 45,84,000 ಮೇಂಟೈನ್ ಮಾಡಬೇಕು ಆದ್ರೆ ಆಲ್ರೆಡಿ ನಮ್ಮ ಹತ್ರ ಎಷ್ಟಿದೆ ಹೋದ ವರ್ಷದ್ದು 48,18,000 ಇದೆ ಅಲ್ಲಿಗೆ ಇನ್ನು 2,34,000 ಹೋದ ವರ್ಷದ ಜಾಸ್ತಿ ಇದೆ ಮಾಡಬೇಕಾಗಿರೋದು ಎಷ್ಟು ಮೇಂಟೈನ್ ಇಷ್ಟೇ ಅಲ್ಲಿಗೆ ಡಿಫರೆನ್ಸ್ ಅನ್ನ ಇದಕ್ಕೆ ಆಡ್ ಮಾಡ್ಬಿಡ್ತೀನಿ ಬರೋದನ್ನ 59,64,000 ರುಪೀಸ್ ನ ನೆಟ್ ಪ್ರೀಮಿಯಂ ಅಂತ ಕರಿತೀನಿ ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ ಇದು 2018 ಕ್ವಶನ್ ಪೇಪರ್ 2018 ಕ್ವಶನ್ ಪೇಪರ್ 6 ಮಾರ್ಕ್ಸ್ ಗೆ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡಬಹುದು ಅಕ್ಸೆಪ್ಟೆಡ್ ಪ್ರೀಮಿಯಂ ಆಡ್ ಮಾಡಿ ಸೀಡೆಡ್ ಪ್ರೀಮಿಯಂ ನ ಮೈನಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್